ಸರ್ ಅವ್ರಿಗೆ ನಾವು ಹೇಳ್ತೀನಿ, ಅವ್ರಿಗೆ ಹೇಳ್ತಿ ಆಮೇಲೆ ಫಸ್ಟ್ ಟೈಮ್ ಅಲ್ಲ, ನಾನು ಹೇಳ್ತೀನಿ. ಹಾಗಾಗಿ ಅರ್ಚನಾ ಪಟೇಲ್ ಅವ್ರಿಗೆ ಮೊದಲ ಪ್ರಶ್ನೆ, ಅರ್ಚನಾ ಪಟೇಲ್ ನಟನಕ್ಕೆ ಮೊದಲನೆಯ ಪ್ರಶ್ನೆ ಈಗಿದೆ. ಜಿ ಎಸ್ ಎಸ್ ಎಲ್ಲಿ ಜನಿಸಿದರು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿ. ಸರಿಯಾದ ಉತ್ತರ, ಸರಿಯಾದ ಉತ್ತರ. ಚಪ್ಪಳೆ ಕೊಡಬೇಕು ನೀವು. ನೆಕ್ಸ್ಟ್ ಎರಡನೇ ತಂಡಕ್ಕೆ ಪ್ರಶ್ನೆ ಈ ರೀತಿಯಾಗಿದೆ. ಸೊ ವಿನಾಯಕ ಕಾವ್ಯನಾಮದ ಕವಿ ಎಲ್ಲಿ ಜನಿಸಿದರು? ವಿನಾಯಕ ಕಾವ್ಯನಾಮದ ಕವಿ ಎಲ್ಲಿ ಜನಿಸಿದರು? ವೆರಿ ಗುಡ್, ಸರಿಯಾದ ಉತ್ತರ. ಮೂರನೇ ತಂಡ ಯಾವುದು? ಮೂರನೇ ತಂಡ ಸೊ ಧನುಷ್ ತಂಡ. ಮೂರನೇ ತಂಡಕ್ಕೆ ಪ್ರಶ್ನೆ ಈ ರೀತಿಯಾಗಿದೆ. ಬಂಡಾಯ ಮತ್ತು ದಲಿತ ಸಾಹಿತ್ಯದ ಕವಿ ಯಾರು? ದೇವನೂರು ಮಹಾದೇವ. ಸರಿಯಾದ ಉತ್ತರ. ನಾಲ್ಕನೇ ತಂಡಕ್ಕೆ ಪ್ರಶ್ನೆ ಸ್ವಲ್ಪ ಕಷ್ಟಕರವಾದ ಪ್ರಶ್ನೆ ಅಂತ ಅನ್ಸುತ್ತೆ, ಆದರೂ ಸಮೇತ ಹೇಳ್ತೀರಾ ಅಂತ ನನಗೆ ಅನಿಸುತ್ತೆ. ಕುವೆಂಪುರವರ ಆತ್ಮಕಥನ ಯಾವುದು? ನೆನಪಿನ ದೋಣಿಯಲ್ಲಿ. ಸರಿಯಾದ ಉತ್ತರ. ಕೊನೆಯ ತಂಡಕ್ಕೆ ಕೊನೆಯ ಪ್ರಶ್ನೆ, ಮೊದಲನೇ ಸುತ್ತಿನಲ್ಲಿ ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. ರನ್ನನಿಗೆ ಇದ್ದ ಬಿರುದು ಯಾವುದು? ಕವಿ ಚಕ್ರವರ್ತಿ. ಸರಿಯಾದ ಉತ್ತರ. ಸರಿ, ನೆಕ್ಸ್ಟ್ ಪ್ರೀತಿಯ ವಿದ್ಯಾರ್ಥಿಗಳೇ ಎರಡನೇ ಸುತ್ತಿಗೆ ಹೋಗೋಣ. ಒಂದು ಸುತ್ತಿನ ಪ್ರಶ್ನೆಯ ಸುತ್ತು ಈ ರೀತಿಯಾಗಿರ್ತದೆ. ಮೂರನೇ ತಂಡಗಳಿಂದ ಆರಂಭಿಸ್ತಾ ಹೋಗ್ತೀನಿ.